ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತುಂಗಭದ್ರಾ ನದಿ ತೀರದ ರೈತರಿಗೆ ಬಿಗ್ ಶಾಕ್ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದೆ. ಇದರಿಂದ ಕೃತಕ ನೆರೆ ಭೀತಿ ಈಗ ಎದುರಾಗಿದೆ ರೈತರಿಗೆ. 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್, 35,000 ಕ್ಯೂಸೆಕ್ಸ್ ನೀರು ಹರಿದು ಹೊರ ಹೋಗ್ತಾ ಇದೆ, ಡ್ಯಾಮ್ನಿಂದ ಅನಿವಾರ್ಯವಾಗಿ ಹೋಗ್ತಾ ಇದೆ. ಇದರ ಜೊತೆಗೆ ಎಲ್ಲಾ ಗೇಟ್ಗಳನ್ನ ಓಪನ್ ಮಾಡಿ 1,00,000 ಕ್ಯೂಸೆಕ್ಸ್ ನೀರನ್ನ ಹೊರಬಿಡ್ಲಾಗ್ತಾ ಇದೆ. ಯಾಕಂದ್ರೆ 65 ಟಿಎಂಸಿ ನೀರನ್ನ ಜಲಾಶಯದಿಂದ ಖಾಲಿ ಮಾಡಿದಾಗ ಮಾತ್ರ ರಿಪೇರಿಯನ್ನ ಮಾಡೋಕೆ ಸಾಧ್ಯ. ಆದ್ರೆ ಈಗಿರುವಂತಹ ಮಟ್ಟ ಏನಿದೆ ನೀರಿನ ಮಟ್ಟ ಡ್ಯಾಮ್ನಲ್ಲಿ, ಅದನ್ನ 22 ಅಡಿ ಕೆಳಗೆ ಹೋಗ್ಬೇಕು, ಆಗ ಮಾತ್ರ ಕ್ರಸ್ಟ್ ಗೇಟ್ ನ ದುರಸ್ತಿ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ 105 ಟಿಎಂಸಿ ಸಾಮರ್ಥ್ಯ ಇರುವಂತಹ ಟಿವಿ ಡ್ಯಾಮ್ ಅರ್ಧಕರ್ಧ ಖಾಲಿ ಆಗ್ಬೇಕು. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ 105 ಟಿಎಂಸಿ ಸಾಮರ್ಥ್ಯ ಇದೆ, 60-65 ಟಿಎಂಸಿ ನೀರು ಖಾಲಿ ಆಗ್ಬೇಕು. ಅರ್ಧ ಡ್ಯಾಮ್ ಖಾಲಿ ಮಾಡಿದಾಗ ಮಾತ್ರ ಈ ಗೇಟ್ ನ ದುರಸ್ತಿ ಕಾರ್ಯ ಆಗುತ್ತೆ. ದೃಶ್ಯಗಳಲ್ಲಿ ನೋಡ್ತಾ ಇದೀವಲ್ಲ, ರೆಡ್ ಮಾರ್ಕ್ ಮಾಡಿ ನಾವು ತೋರಿಸ್ತಾ ಇರುವಂತದ್ದು ಚೈನ್ ಲಿಂಕ್ ಕಟ್ ಆಗಿರುವಂತಹ ಗೇಟ್ ಇದೆ, 19ನೇ ಕ್ರಸ್ಟ್ ಗೇಟ್. ಅಕ್ಕಪಕ್ಕದ ಗೇಟ್ಗಳನ್ನು ಕೂಡ ನೀವು ಗಮನಿಸಬಹುದು, ಅಲ್ಲಿ ಗೇಟ್ ಇದೆ. ಅಲ್ಪ ಪ್ರಮಾಣದಲ್ಲಿ ಆ ಗೇಟ್ ಅನ್ನ ಎತ್ತಿ ನೀರನ್ನ ಬಿಡ್ಲಾಗ್ತಾ ಇದೆ. ಆದ್ರೆ ಕ್ರಸ್ಟ್ ಗೇಟ್ ಏನ್ ಮುರಿದೋಗಿದೆ, ಆ ಗ್ಯಾಪ್ ಕಾಣಿಸ್ತಾ ಇದೆ ನಮಗೆ. ಕ್ಯಾಮ್ರಾದಲ್ಲಿ ಚಿಕ್ಕದಾಗಿ ಕಾಣಿಸಿದ್ರು ಕೂಡ ದೊಡ್ಡ ಪ್ರಮಾಣದ ಗ್ಯಾಪ್ ಅದು. ಈ ಒಂದು ಕ್ರಸ್ಟ್ ಗೇಟ್ ನಿಂದ ನಿರಂತರವಾಗಿ ನೀರು ಹರಿದು ಹೋಗ್ತಾ ಇದೆ ಈ ರೀತಿಯಾಗಿ. ಅಂದ್ರೆ ಯಾವುದೇ ರೀತಿಯಾದಂತಹ ಅಪಾಯಕ್ಕೆ ಎಡೆ ಮಾಡಿಕೊಡದ ರೀತಿಯಲ್ಲಿ ಈ ರೀತಿಯಾಗಿ ನೀರನ್ನ ಬಿಡ್ತಾ ಹೋದ್ರೆ 4-5 ದಿನಗಳ ನಂತರದಲ್ಲಿ 22 ಅಡಿಗೆ ನೀರು ಕೆಳಗಿಳಿಯುತ್ತೆ, ಆಗ ಕ್ರಸ್ಟ್ ಗೇಟ್ನ ರಿಪೇರಿಯನ್ನ ಮಾಡಲಾಗುತ್ತೆ. ಬೆಂಗಳೂರು, ಹೈದರಾಬಾದ್, ಚೆನ್ನೈನಿಂದ ಅಧಿಕಾರಿಗಳು ಬರ್ತಾ ಇದ್ದಾರೆ ಇದರ ದುರಸ್ತಿ ಕಾರ್ಯಕ್ಕಾಗಿ. 70-71 ವರ್ಷ ಆಯಿತು ಟಿಬಿ ಡ್ಯಾಮ್ ಈಗಾಗಲೇ ಆರಂಭ ಆಗಿ, ಅಂದ್ರೆ ಉಪಯೋಗಕ್ಕೆ ಬಂದು. ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ರೀತಿಯಾದಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಅಧಿಕಾರಿಗಳು ಕೊಟ್ಟಂತಹ ಮಾಹಿತಿ ಪ್ರಕಾರವಾಗಿ ಸದ್ಯಕ್ಕಿರುವಂತಹ ಮಾಹಿತಿ, ಎಲ್ಲಿ ಲೋಪದೋಷ ಆಗಿದೆ ಅನ್ನುವಂಥದ್ದು ಗೊತ್ತಾಗಬೇಕು ಇನ್ನೂ ಅಷ್ಟೇ. ಆದರೆ ಸದ್ಯಕ್ಕಿರುವಂತಹ ಮಾಹಿತಿ, ಒಳಹರಿವಿನ ಪ್ರಮಾಣ, ಆ ಫೋರ್ಸ್ ಜಾಸ್ತಿಯಾಗಿ ಕ್ರಸ್ಟ್ ಗೇಟ್ ಮುರಿದು ಹೋಗಿದೆ ಅನ್ನುವಂಥ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಈ ದೊಡ್ಡ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ಇದು ಕ್ರಸ್ಟ್ ಗೇಟ್ ಮುರಿದು ಹೋಗಿದೆ ಅಂತ. ಪ್ರತಿನಿತ್ಯವೂ ಕೂಡ ಇದರ ಮಹಜರ್ ಕಾರ್ಯವನ್ನು ಮಾಡಬೇಕಾಗತ್ತೆ, ಮೇಂಟೆನೆನ್ಸ್ ಇರುತ್ತೆ. ಡ್ಯಾಮ್ನ ನಿರ್ವಹಣೆಗಾಗಿನೇ ಒಂದು ಪ್ರಾಧಿಕಾರ ಇರುತ್ತೆ, ಒಂದು ಸಮಿತಿ ಇರುತ್ತೆ, ಅಧಿಕಾರಿಗಳಿರ್ತಾರೆ, ತಾಂತ್ರಿಕ ತಜ್ಞರಿರ್ತಾರೆ. ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀರು ಖಾಲಿ ಮಾಡದಿದ್ರೆ ಗೇಟ್ ರಿಪೇರಿ ಕಷ್ಟ. ಎಸ್, ಈಗಾಗಲೇ ನಾವು ಈ ವಿಚಾರವನ್ನ ಪದೇ ಪದೇ ಹೇಳ್ತಾ ಇದ್ದೀವಿ, ನೀರು ಖಾಲಿ ಆಗದೆ ಹೊರತು ರಿಪೇರಿ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ. ಹೈದರಾಬಾದ್ ತಂಡ, ಬೆಂಗಳೂರು ತಂಡ ಟಿಬಿ ಡ್ಯಾಮ್ಗೆ ಬರ್ತಾ ಇದೆ. ಅರವತ್ತು ಟಿಎಂಸಿ ನೀರನ್ನ ಖಾಲಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ಈಗ ಎದುರಾಗಿದೆ, ಅನಿವಾರ್ಯವಾಗಿ ಖಾಲಿ ಮಾಡಲೇಬೇಕು. ಸದ್ಯ 1,00,000 ಕ್ಯೂಸೆಕ್ಸ್ ನೀರನ್ನ ಹೊರಕ್ಕೆ ಬಿಡ್ಲಾಗ್ತಾ ಇದೆ. 105 ಟಿಎಂಸಿ ನೀರಿದೆ, ಸಂಪೂರ್ಣವಾಗಿ ಭರ್ತಿಯಾಗಿದೆ ಟಿಬಿ ಡ್ಯಾಮ್. ಈ ಬಾರಿ ಅತಿ ಹೆಚ್ಚಿನ ಮಳೆ, ಕಳೆದ 2 ವರ್ಷಗಳಿಂದ ಟಿಬಿ ಡ್ಯಾಮ್ ಖಾಲಿ ಖಾಲಿಯಾಗಿತ್ತು, ಕಲ್ಲು ಬಂಡೆಗಳು ಕಾಣಿಸ್ತಾ ಇತ್ತು ಡ್ಯಾಮ್ನ ಒಳಭಾಗದಲ್ಲಿ, ಆ ಮರಳು ಕಾಣಿಸ್ತಾ ಇತ್ತು, ಅಷ್ಟರ ಮಟ್ಟಿಗೆ ಡ್ಯಾಮ್ನಲ್ಲಿ ನೀರೇ ಇರಲಿಲ್ಲ. ಆದರೆ ಈ ಬಾರಿ ಸಂಪೂರ್ಣವಾಗಿ ಟಿಬಿ ಡ್ಯಾಮ್ ಭರ್ತಿಯಾಗಿದೆ. 105 ಟಿಎಂಸಿ ಸಾಮರ್ಥ್ಯ ಇದೆ ಅಂದರೆ 105 ಟಿಎಂಸಿ ಕೂಡ ಭರ್ತಿಯಾಗಿದೆ. ನಿನ್ನೆ ರಾತ್ರಿ ಸುಮಾರು 11 ಗಂಟೆಗೆ ಈ ಒಂದು ದುರ್ಘಟನೆ ಸಂಭವಿಸಿತು. ಅಲ್ಲಿಂದ ಇಲ್ಲಿಯವರೆಗೆ ನಿರಂತರವಾಗಿ ನೀರು ಹರಿದು ಹೋಗ್ತಾನೆ ಇದೆ, 1,00,000 ಕ್ಯೂಸೆಕ್ಸ್ ನೀರು. ಈ ರೀತಿಯಾಗಿ ನೀರನ್ನ 4-5 ದಿನಗಳವರೆಗೂ ಕೂಡ ಹರಿಸಬೇಕು, ಆಗ ಮಾತ್ರ 60-65 ಟಿಎಂಸಿ ನೀರು ಖಾಲಿ ಆಗುತ್ತೆ, ಆಗ ಕ್ರಸ್ಟ್ ಗೇಟ್ ರಿಪೇರಿ ಕಾರ್ಯ ಮುಂದುವರಿಯುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಲೈವ್ನಲ್ಲಿದ್ದಾರೆ. ಕೊಪ್ಪಳದಿಂದ
ದೊಡ್ಡೇಶ್ ಇನ್ನು ಬಳ್ಳಾರಿಯಿಂದ ನರಸಿಂಹಮೂರ್ತಿ. ನನ್ನ ಮೊದಲ ಪ್ರಶ್ನೆ ದೊಡ್ಡೇಶ್, ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಮೇಲಿಂದ ಮೇಲೆ ನೀರನ್ನ ನಿರಂತರವಾಗಿ ಹರಿಸ್ತಾ ಇರೋದ್ರಿಂದ ನೆರೆ ಪ್ರಭಾವ ಆ ಭೀತಿ ಹೆಚ್ಚಾಗ್ತಾ ಇದೆಯಾ? ಜೊತೆಗೆ ಅಧಿಕಾರಿಗಳು ಯಾವ ಟೈಮ್ಗೆ ಬರಬಹುದು, ಆ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ? ಯಾಕಂದ್ರೆ ಚೆನ್ನೈನಿಂದ ಬರಬೇಕು ಅಧಿಕಾರಿಗಳು. ದೊಡ್ಡೇಶ್, ನನ್ನ ವಾಯ್ಸ್ ನಿಮ್ಗೆ ಕೇಳಿಸ್ತಿದ್ಯಾ? ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಇನ್ನೊಬ್ಬ ಪ್ರತಿನಿಧಿ ಬಳ್ಳಾರಿಯಿಂದ ನರಸಿಂಹಮೂರ್ತಿ ಕೂಡ ರೆಡಿ ಇದ್ದಾರೆ. ನರಸಿಂಹಮೂರ್ತಿ, ಟಿಬಿ ಡ್ಯಾಮ್ನಿಂದ ಕಂಪ್ಲೀ ಸೇತುವೆ ಮುಳುಗಡೆ ಆಗುತ್ತೆ ಅನ್ನೋದು ಶತಸಿದ್ಧ. ಅಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ? ಜನರಿಗೆ ಭೀತಿ ಕಾಡ್ತಾ ಇದೆಯಾ? ಹೇಗೆ? ನಾವು ಈಗಾಗಲೇ ಹೇಳಿದಂತೆ ನಾನು ಟಿಬಿ ಡ್ಯಾಮ್ ಮೇಲ್ಭಾಗದಲ್ಲಿರ್ತಕ್ಕಂತಹ ವೈಕುಂಠ ಗೆಸ್ಟ್ ಹೌಸ್ ಅಲ್ಲಿ ಇದ್ದೇವೆ. ಏನು ಇಲ್ಲಿಂದ ನೇರವಾಗಿ ನಾವು ಟಿಬಿ ಡ್ಯಾಮ್ ನ ನೋಡಬಹುದಾಗಿದೆ. ಸರಿಸುಮಾರಾಗಿ 33 ಕ್ರಿಸ್ ಗೇಟ್ ಗಳಿರ್ತಕ್ಕಂತ ಏನು ರಾಜ್ಯದ ಎರಡನೇ ಅತಿ ದೊಡ್ಡ ಜಲಾಶಯ ಆಗಿರ್ತಕ್ಕಂತಹ ತುಂಗಭದ್ರಾ ಜಲಾಶಯದಲ್ಲಿ 1633 ಅಡಿ ನೀರು ಸಾಮರ್ಥ್ಯ ಇದೆ ಮತ್ತು 133 ಟಿಎಂಸಿ ನೀರು ಸಾಮರ್ಥ್ಯ ಇತ್ತು. ಆದ್ರೆ ಹೂಳು ತುಂಬಿದ ಕಾರಣ ಇದೀಗ 105 ಟಿಎಂಸಿ ಮಾತ್ರ ನೀರು ಸಂಗ್ರಹ ಆಗುತ್ತಿದೆ. ಕಳೆದ 2 ವರ್ಷಗಳಿಂದ ಕೂಡ ನೀರಿನ ಸಂಗ್ರಹ ಕಡಿಮೆ ಆಗಿತ್ತು. ಕೇವಲ 70-80 ಟಿಎಂಸಿ ಮಾತ್ರ ನೀರು ಸಂಗ್ರಹವಾಗಿತ್ತು. ಆದ್ರೆ ಈ ಬಾರಿ 105 ಟಿಎಂಸಿ ತುಂಬಿ ಕಳೆದ ಅಂದ್ರೆ ಅವಧಿಗೂ ಮುನ್ನ ಜುಲೈ 2ನೇ ವಾರಕ್ಕೆ ಈ ಬಾರಿ ಜಲಾಶಯ ತುಂಬಿತ್ತು. ರೈತರ ಮುಖದಲ್ಲಿ ಒಂದು ಮಂದಹಾಸ ಬಿಡ್ತು. ಯಾಕಂದ್ರೆ ಈ ಬಾರಿ ಬೆಳೆಯನ್ನು ಬೆಳಿಬಹುದು ಅನ್ನೋಂತ ಮಾತಿತ್ತು. ಆದ್ರೆ ಈಗ ತಾವು ನನ್ನ ಎಡಬದಲ್ಲಿರ್ಬೋದು, ಈ ತುಂಗಭದ್ರಾ ಜಲಾಶಯದಲ್ಲಿ ಆಗಿರ್ತಕ್ಕಂತ ಒಂದು ಅವಘಡದಿಂದ ಈ ಬಾರಿ ಒಂದೇ ಬೆಳೆಗೆ ಅಂದ್ರೆ ಕಳೆದ 2 ವರ್ಷಗಳಿಂದ ಕೂಡ ಒಂದೇ ಬೆಳೆ ಆಗಿತ್ತು. ಇದೀಗ ಮತ್ತೆ ಕೂಡ ಒಂದೇ ಬೆಳೆಯ ಪಡೆದುಕೊಳ್ಳುವಂತ ದೌರ್ಭಾಗ್ಯ ಬಳ್ಳಾರಿಯ ರೈತರಿಗೆ ಅಥವಾ ಬಳ್ಳಾರಿ ರಾಯಚೂರು ಕೊಪ್ಪಳ ವಿಜಯನಗರ ಜಿಲ್ಲೆಯ ರೈತರಿಗೆ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನೀವು ದೃಶ್ಯಾವಳಿಗಳು ನೋಡ್ತಿರ್ಬೋದು, ಒಂದು ಪಾರ್ಟ್ ಅಲ್ಲಿ ನೀರು ಉಕ್ಕಿ ಉಕ್ಕಿ ಹರಿತಾ ಇದೆ. ಅದೇ 19ನೇ ಗೇಟು. ಈ 19ನೇ ಗೇಟ್ ಏನಿದೆ, ನಿನ್ನೆ ಏನು ತಡರಾತ್ರಿ ಒಂದು 11:30 ಗಂಟೆಯ ವೇಳೆಗೆ ಏನು ಚೈನ್ ಲಿಂಕ್ ಕಟ್ ಆಗುತ್ತೆ. ಅಂದ್ರೆ ನಿರಂತರವಾಗಿ ಕಳೆದ 20 ದಿನಗಳಿಂದ ಕೂಡ ತುಂಗಭದ್ರಾ ಜಲಾಶಯದಿಂದ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಿತ್ತು. ಯಾಕಂದ್ರೆ 105 ಟಿಎಂಸಿ ಸಾಮರ್ಥ್ಯ ಇರತಕ್ಕಂತ ಜಲಾಶಯಕ್ಕೆ ನಿರಂತರವಾಗಿ ಏನು ಮಲೆನಾಡಲ್ಲಿ ಸುರಿದಂತ ಮಳೆಯ ಪರಿಣಾಮ ಸರಿಸುಮಾರಾಗಿ ಪ್ರತಿದಿನ ಕೂಡ 1 ಲಕ್ಷಕ್ಕೂ ಹೆಚ್ಚು ಇನ್ಫ್ಲೋ ಇತ್ತು. ಇದೀಗ ಅದನ್ನ ಔಟ್ಫ್ಲೋ ಮಾದರಿಯಲ್ಲಿ ನೀರಿಗೆ ಬೇಕಾದಷ್ಟು ಅಂದ್ರೆ 105 ಟಿಎಂಸಿ ಸಾಮರ್ಥ್ಯವನ್ನು ಉಳಿಸಿಕೊಂಡು ಉಳಿದ ನೀರನ್ನೆಲ್ಲವನ್ನು ಕೂಡ ಹೊರಗಿಡ್ತಕ್ಕಂತ ಕೆಲಸ ಆಗ್ತಿತ್ತು. ಕಳೆದ 3-4 ದಿನಗಳಿಂದ ಮಾತ್ರ ಒಂದು ಇನ್ಫ್ಲೋ ಕಡಿಮೆ ಆಗಿತ್ತು. ಅಂದ್ರೆ ಕೇವಲ 22-23 ಸಾವಿರ ಮಾತ್ರ ಇನ್ಫ್ಲೋ ಇರೋ ಕಾರಣ ಔಟ್ಫ್ಲೋ ಕಡಿಮೆ ಮಾಡಿತ್ತು. ಇಂಥ ಸಮಯದಲ್ಲಿ ಏನು 19ನೇ ನಂಬರ್ ಕೃಷಿ ಗೇಟ್ ಮುರಿಯತಕ್ಕಂಥದ್ದು ಒಂದು ದೊಡ್ಡ ಅವಘಡ ಅಂತ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದ್ರೆ ಪ್ರತಿ ವರ್ಷ ತುಂಗಭದ್ರಾ ಬೋರ್ಡ್ ಏನಿದೆ, ಕರ್ನಾಟಕ ಆಂಧ್ರ ತೆಲಂಗಾಣ ಸೇರಿದಂತೆ 3 ರಾಜ್ಯಗಳ ಅಧಿಕಾರಿಗಳನ್ನ ಒಳಗಂತ ಒಂದು ದೊಡ್ಡ ಬೋರ್ಡ್ ಆಗಿರ್ತದೆ. ಏನು ಇದು ಪ್ರತಿ ವರ್ಷ ಕೂಡ ವಾರ್ಷಿಕ ನಿರ್ವಹಣೆ ಅಂತ ಮಾಡ್ತಾರೆ. ಪ್ರತಿ ಗೇಟ್ಗೂ ಕೂಡ ಒಂದೊಂದು ಪ್ರತಿ ಗೇಟನ್ನು ಕೂಡ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಆಗ್ತದೆ. ಆದ್ರೆ ಯಾಕೆ ಈ ಘಟನೆ ನಡೀತು, ಯಾಕೆ ಇತಿಹಾಸದಲ್ಲಿ ಅಂದ್ರೆ 60-70 ವರ್ಷಗಳ ಇತಿಹಾಸ ಇರತಕ್ಕಂತ ಜಲಾಶಯದಲ್ಲಿ ಇದೇ ಮೊದಲ ಬಾರಿಗೆ ಆ ಒಂದು ಕ್ರಿಸ್ ಗೇಟ್ನ ಚೈನ್ ಮುರಿತ ಅಂದ್ರೆ ಇದು ನಿರ್ವಹಣೆಯ ಸಂಪೂರ್ಣ ಕೊರತೆ ಅಂತಾನೆ ಇಲ್ಲಿ ಸ್ಪಷ್ಟವಾಗಿ ನಾವು ಹೇಳ್ಬೋದಾಗಿದೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲದೆ ಕರ್ನಾಟಕ ಆಂಧ್ರ ತೆಲಂಗಾಣ ಸೇರಿದಂತೆ 8 ಜಿಲ್ಲೆಗಳ ಜೀವನಳೆಯ ಇರತಕ್ಕಂತ ತುಂಗಭದ್ರಾ ಜಲಾಶಯ 17.5 ಲಕ್ಷ ಹೆಕ್ಟೇರ್ ಆಗಿ ನೀರನ್ನು ಉಳಿಸ್ತದೆ. ಅದ್ರ ಜೊತೆಗೆ 5-6 ಜಿಲ್ಲೆಗಳಿಗೆ ಪ್ರತಿ ದಿನ ಕುಡಿಯುವ ನೀರಿಗೆ ಕೂಡ ಇದೇ ಜಲಾಶಯ ಆಧಾರವಾಗಿದೆ. ಆದ್ರೆ 105 ಟಿಎಂಸಿ ಜಲಾಶಯದಲ್ಲಿರ್ತಕ್ಕಂತ ಈ ನೀರಲ್ಲಿ ಸರಿಸುಮಾರಾಗಿ 60 ಟಿಎಂಸಿ ನೀರನ್ನು ಹೊರಗಡೆ ಬಿಟ್ಟರೆ ಮಾತ್ರ ನಾವು ಈ ಕ್ರಿಸ್ ಗೇಟ್ ಅನ್ನ ರಿಪೇರಿ ಮಾಡಬಹುದು ಅನ್ನೋಂತ ಮಾತನ್ನು ತಾಂತ್ರಿಕ ವರ್ಗದ ತಂಡ ಹೇಳಿರ್ತಕ್ಕಂತ ಹಿನ್ನೆಲೆಯಲ್ಲಿ ಏನು 60 ಟಿಎಂಸಿ ನೀರನ್ನು ಹೊರಗಡೆ ಬಿಟ್ಟರೆ ಈ ಬಾರಿ 2ನೇ ಬಾರಿಗೆ ಬೆಳೆ ಬರತಕ್ಕಂತ ರೈತರಿಗೆ ಗಾಯದ ಮೇಲೆ ಬರೆ ಎಳೆಯಲಾಗ್ತದೆ ಎಂಬ ಮಾತನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಇದರ ಜೊತೆಗೆ ಕುಡಿಯುವ ನೀರಿಗೂ ಕೂಡ ಬೇಸಿಗೆ ಕಾಲದ ವೇಳೆಗೆ ಅಂದ್ರೆ February-March ವೇಳೆಗೆ ಬಳ್ಳಾರಿ ರಾಯಚೂರು ಕೊಪ್ಪಳ ವಿಜಯನಗರ ಅಲ್ಲಿ ಒಂದಷ್ಟು ತೊಂದರೆ ಆಗೋದ್ರ ಜೊತೆಗೆ ನೆರೆಯ ಆಂಧ್ರದ ಅನಂತಪುರ ಮತ್ತು ಕರ್ನೂಲಿ ಕೂಡ ನೀರಿನ ಸಮಸ್ಯೆ ಉಂಟಾಗತಕ್ಕಂತ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ನಿರ್ವಹಣೆ ಕೊರತೆಯಿಂದ ಇಷ್ಟೆಲ್ಲ ದೊಡ್ಡ ಅವಾಂತರ ಸೃಷ್ಟಿಯಾಯಿತು ಅನ್ನಂತ ಮಾತು ಕೂಡ ನಾವು ಹೇಳ್ಬೋದಾಗಿದೆ. ಇದ್ರ ಜೊತೆಗೆ ಏನಂತಂದ್ರೆ ಆ ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ ಒಂದಾದ್ರೆ ಇದೀಗ ಬರ್ತಕ್ಕಂಥ ಪ್ರವಾಹದಿಂದ ಕೂಡ ನದಿ ಪಾತ್ರದ ಜನರು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ಹೇಳಿದಂತೆ ಹಂಪಿಯಲ್ಲಿರ್ತಕ್ಕಂಥ ಹಲವು ಸ್ಮಾರಕಗಳು ಮುಳುಗಡೆ ಆಗಿದ್ದಾವೆ. ಕಂಪ್ಲಿ ಮತ್ತು ಗಂಗಾವತಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಮುಳುಗಡೆ ಆಗಿದೆ. ಮುಂದೆ ಹೋಗ್ತಾ ಹೋಗ್ತಾ ಮಂತ್ರಾಲಯದವರೆಗೂ ಈ ನೀರು ಹೋಗುತ್ತೆ. ಅಲ್ಲಿ ಕೂಡ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಆದ್ರೆ ಇಷ್ಟೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡ್ತಕ್ಕಂಥ ನೀರು ಯಾರಿಗೂ ಉಪಯೋಗ ಆಗದೆ ಶ್ರೀಶೈಲಂ ಹತ್ತಿರ ಇರ್ತಕ್ಕಂಥ ಅಲ್ಲಿಂದ
ಏನು ಸಮುದ್ರಕ್ಕೆ ಸೇರಿದ ಮೂಲಕ ನೀರು ಹಾಳಾಗ್ತಾ ಇದೆ. ನೀರನ್ನು ಸಂಗ್ರಹ ಮಾಡ್ತಕ್ಕಂಥ ಶಕ್ತಿಯನ್ನು ನಾವು ಬೆಳೆಸ್ಕೊಂಡಿದ್ದೀವಿ, ಆದರೆ ಅದನ್ನು ಉಳಿಸ್ಕೊಳ್ಳೋಂಥ ಕೆಲಸ ಇಲ್ಲಿ ಆಗದೇ ಇರತಕ್ಕಂಥದ್ದು ಒಂದು ದೊಡ್ಡ ದುರ್ದೈವ ಅಂತ ಕೂಡ ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಎಸ್ ನರಸಿಂಹಮೂರ್ತಿ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.